ಬ್ರಿಟಿಷರ ಸೊಲ್ಲಡಗಿಸಿದ ಕೆಚ್ಚೆದೆಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಎಂಬ ಹೆಸರು ಕೇಳುತ್ತಿದ್ದಂತೆ ನೆನಪಿಗೆ ಬರುವುದು ಕುದುರೆ ಏರಿ ಕತ್ತಿ ಝಳಪಿಸುವ ಚಿತ್ರ. ಇದು ಭಾರತೀಯ ವೀರ ನಾರಿಯರ ಶೌರ್ಯದ ಸಂಕೇತವೂ ಹೌದು. 1957 ನಡೆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನವೇ ಅಂದರೆ 1924 ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ವಿಜಯದ ಕಹಳೆ ಮೊಳಗಿಸಿದ್ದರು. ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ ಸೇನೆಯ ವಿರುದ್ಧ ಹೋರಾಡಿ ಗೆದ್ದ ಪ್ರಥಮ ಮಹಿಳೆ ಎಂದರೆ ಆಕೆಯ ಶೌರ್ಯ, ದೇಶವನ್ನು ದಾಸ್ಯಮುಕ್ತಗೊಳಿಸುವ ಕೆಚ್ಚು ಹೇಗಿತ್ತು ಎಂಬುದು ಅರ್ಥವಾಗುತ್ತದೆ. ಬೆಳಗಾವಿಯ ಕಾಕತಿಯ ದೇಸಾಯಿ ಧೂಳಪ್ಪ ಗೌಡರ ಪುತ್ರಿ ಚೆನ್ನಮ್ಮ 1778 ಅಕ್ಟೋಬರ್ 23 ಜನಿಸಿದರು. ಇಳೆ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ಲು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದರು. ಕಿತ್ತೂರಿನ ಮಲ್ಲಸರ್ಜ ದೇಸಾಯಿಯ ಎರಡನೇ ಪತ್ನಿಯಾಗಿ ಕಿತ್ತೂರು ಸಂಸ್ಥಾನ ಪ್ರವೇಶಿಸಿದ ಚೆನ್ನಮ್ಮ ಕೇವಲ ಅರಸನ ಪತ್ನಿಯಾಗಿ ಉಳಿಯದೆ ವೀರತ್ವ ಮೆರೆದಳು. ಮಲ್ಲಸರ್ಜ ದೇಸಾಯಿ ನಿಧನಾನಂತರ ಮಕ್ಕಳಿಲ್ಲದ ಚೆನ್ನಮ್ಮ ರಾಜನಿಷ್ಠರಾದ ಗುರುಸಿದ್ದಪ್ಪ, ಹಿಮ್ಮತ್ತ ಸಿಂಗ, ನರಸಿಂಗರಾವ, ಗುರುಪುತ್ರ ಮತ್ತಿತರರ ನೆರವಿನೊಂದಿಗೆ ದತ್ತುಪುತ್ರನಿಗೆ ಪಟ್ಟ ಕಟ್ಟಿದಳು. ಆದರೆ ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾನೂನು ಜಾರಿಗೆ ತಂದ ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾದರು. ಇದನ್ನು ಮನಗಂಡ ಚೆನ್ನಮ್ಮ ಸಂಧಾನಕ್ಕೆ ಮುಂದಾದರು. ಇದಕ್ಕೊಪ್ಪದ ಬ್ರಿಟಿಷರು ಏಕಾಏಕಿ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ನಡೆಸಿದಾಗ ಚೆನ್ನಮ್ಮ ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಮುಗಿಬಿದ್ದರು. ರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಘೋರ ಯುದ್ಧ ನಡೆಯಿತು. ಬ್ರಿಟಿಷರ ಕಲೆಕ್ಟರ್ ತ್ಯಾಕರೆ ಹತನಾದ. ಸೇನೆಯ ನೇತೃತ್ವ ವಹಿಸಿದ್ದ ಸ್ಟೀವನ್ಸನ್ ಹಾಗೂ ಹೀಲಿಯಟ್ ಸೆರೆಯಾದರು. ರಾಣಿ ಚೆನ್ನಮ್ಮ ಮತ್ತು ಆಕೆಯ ಸೇನೆಯ ಮುಂದೆ ಸೋತು ಸುಣ್ಣವಾದ ಬ್ರಿಟಿಷರು ಸಂಧಾನ ಮಾಡಿಕೊಂಡರು. ದತ್ತಕ ಮೊಮ್ಮಗನ ಪಟ್ಟವನ್ನು ಅನುಮೋದಿಸಿದರು. ಬಳಿಕ ಯುದ್ಧ ಕೈದಿಗಳನ್ನು ಚೆನ್ನಮ್ಮ ಬಿಡುಗಡೆ ಮಾಡಿದರು. ವಿಶೇಷವೆಂದರೆ ಚೆನ್ನಮ್ಮ ಗೆಲುವು ಕೇವಲ ಬ್ರಿಟಿಷರ ವಿರುದ್ಧ ಮಾತ್ರ ಆಗಿರಲಿಲ್ಲ, ನಾಡಿನ ಅನ್ನ ತಿಂದು ಬ್ರಿಟಿಷರ ಪರ ನಿಂತ ದೇಶದ್ರೋಹಿಗಳ ವಿರುದ್ಧದ ಗೆಲುವು ಕೂಡ ಆಗಿತ್ತು. ಬ್ರಿಟಿಷರು ದತ್ತಕ ಮೊಮ್ಮಗನ ಪಟ್ಟವನ್ನು ಒಪ್ಪಿದ್ದರಿಂದ ಚೆನ್ನಮ್ಮ ವಿರಾಳವಾಗಿದ್ದರು. ಆದರೆ ಬ್ರಿಟಿಷರು ತಾವು ನುಡಿದಂತೆ ಮುಂದೆ ನಡೆದುಕೊಳ್ಳಲಿಲ್ಲ. ಕಿತ್ತೂರಿನಲ್ಲಿದ್ದ ಕೆಲವು ದೇಶದ್ರೋಹಿಗಳ ನೆರವಿನಿಂದ ಮತ್ತೆ ಕಿತ್ತೂರಿನ ಮೇಲೆ ಏಕಾಏಕಿದ ಯುದ್ಧ ಸಾರಿದರು. ಈ ಹಿಂದಿನ ಸೋಲಿನ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಭಾರೀ ಸೈನ್ಯದೊಂದಿಗೆ ಕಿತ್ತೂರಿಗೆ ಮುತ್ತಿಗೆ ಹಾಕಿದರು. ಆದರೂ ಧೃತಿಗೆಡದ ಚೆನ್ನಮ್ಮ ತನ್ನ ಸೇನೆಯ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದರು. ಆದರೆ ಈ ಬಾರಿ ಬ್ರಿಟಿಷರೊಂದಿಗೆ ಸೇರಿಕೊಂಡಿದ್ದ ದೇಶದ್ರೋಹಿಗಳ ಉನ್ನಾರದಿಂದ ರಾಣಿ ಚೆನ್ನಮ್ಮ ಮತ್ತು ಆಕೆಯ ಸೊಸೆಯರು ಬ್ರಿಟಿಷರಿಂದ ಬಂಧನಕ್ಕೊಳಗಾಗಬೇಕಾಯಿತು. ಹೀಗೆ ಬಂಧನಕ್ಕೊಳಗಾದ ಚೆನ್ನಮ್ಮ ಮತ್ತು ಸೊಸೆಯರನ್ನು ಬ್ರಿಟಿಷರು ಕೈದಿಗಳೆಂದು ಪರಿಗಣಿಸಿ ಜೈಲಿನಲ್ಲಿಡುತ್ತಾರೆ. ಆದರೂ ಧೃತಿಗೆಡದ ಚೆನ್ನಮ್ಮ ತನ್ನಲ್ಲಿದ್ದ ಆಭರಣಗಳನ್ನು ಮಾರಿ ತನಗೆ ನಿಷ್ಠರಾಗಿದ್ದ ಸಂಗೊಳ್ಳಿ ರಾಯಣ್ಣರ ಮತ್ತಿತರರ ನೆರವಿನೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸುತ್ತಾಳೆ. ಅತ್ತ ವಿಶ್ವಾಸದ್ರೋಹಿಗಳ ಸಂಚಿನಿಂದಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಸೆರೆ ಸಿಕ್ಕಿದರು. ಮತ್ತೊಂದೆಡೆ ದತ್ತುಪುತ್ರ ಶಿವಲಿಂಗಪ್ಪ ಮತ್ತಿರರು ಬ್ರಿಟಿಷರಿಗೆ ಶರಣಾಗುತ್ತಾರೆ. ಇದರಿಂದ ರಾಣಿ ಚೆನ್ನಮ್ಮ ತೀವ್ರವಾಗಿ ಮುಂದುಕೊಳ್ಳುತ್ತಾರೆ. ಅದೇ ಕೊರಗಿನಲ್ಲಿ ಕೆಲವೇ ದಿನಗಳಲ್ಲಿ ಇಹಲೋಕ ತ್ಯಜಿಸುತ್ತಾರೆ. ತನ್ನವರೇ ತನಗೆ ಶತ್ರುಗಳಾದರಲ್ಲ ಎಂಬ ಬೇಸರದಿಂದ ಚೆನ್ನಮ್ಮ ವಿಷ ಸೇವಿಸಿ ಮರಣ ಹೊಂದಿದರು ಎಂದು ಹೇಳಲಾಗುತ್ತದೆ. ಮತ್ತೊಂದೆಡೆ ಚೆನ್ನಮ್ಮ ಕೈದಿಯಾಗಿದ್ದರೂ ತಮ್ಮ ವಿರುದ್ಧ ಹೋರಾಟ ಮುಂದುವರಿಸಿದ್ದರಿಂದ ಆಕ್ರೋಶಗೊಂಡು ಬ್ರಿಟಿಷರೇ ಆಕೆಯನ್ನು ವಿಷ ಹಾಕಿ ಕೊಂದರು ಎಂಬ ಮಾತುಗಳೂ ಇವೆ. ಅದೇನೇ ಇರಲಿ, ಬ್ರಿಟಿಷರ ವಿರುದ್ಧ ರಾಣಿ ಚೆನ್ನಮ್ಮ ಅವರ ಹೋರಾಟ, ಆಕೆಯ ಕೆಚ್ಚೆದೆಯ ಶೌರ್ಯ ಇಂದಿಗೂ ಜನಜನಿತವಾಗಿದೆ. ಬ್ರಿಟಿಷರ ವಿರುದ್ಧ ಆಕೆಯ ವಿಜಯೋತ್ಸವವನ್ನು ಇಂದಿಗೂ ಕಿತ್ತೂರು ಉತ್ಸವ ಎಂದು ಆಚರಿಸಲಾಗುತ್ತಿದೆ. ಇಂದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮದಿನ. ವಿಶ್ವಾಸ ದ್ರೋಹಿಗಳ ಸಂಚಿನ ನಡುವೆಯೂ ಬ್ರಿಟಿಷರ ನಿದ್ದೆಗೆಡಿಸಿದ ಅವರ ಶೌರ್ಯ ಸಾಹಸವನ್ನು ನೆನೆಯುತ್ತಾ ಅವರಿಗೆ ಗೌರವ ನಮನ ಸಲ್ಲಿಸೋಣ.